ರಾಯಚೂರು ನಗರದ ರೈಲ್ವೆ ನಿಲ್ದಾಣದಲ್ಲಿ ಸುಮಾರು 30 ವರ್ಷಗಳಿಂದ ನೆನೆಗುದಿಗೆ ಬಿದ್ದ ಲಿಫ್ಟ್ ಅಳವಡಿಕೆ ಕಾಮಗಾರಿಯನ್ನು ಸಂಸದರಾದ ರಾಜ ಅಮರೇಶ್ವರ್ ನಾಯಕ್ ಅವರು ನವದೆಹಲಿಯಲ್ಲಿ ಖುದಾಗಿ ಕೇಂದ್ರ ರೈಲ್ವೆ ಸಚಿವರಿಗೆ ಹಾಗೂ ರೈಲ್ವೆ ಬೋರ್ಡ್ ಸದಸ್ಯರಾದ ಬಾಬುರಾವ್ ಅವರ ಸಹ ಸಿಕಂದರಾಬಾದ್ ಅವರು ಸಹ ಸಿಕಂದರಾಬಾದ್ ರೈಲ್ವೆ ಜನರಲ್ ಮ್ಯಾನೇಜರ್ ಅವರಿಗೆ ಒತ್ತಾಯಿಸಿದರು. ಇದಕ್ಕೆ ಸ್ಪಂದಿಸಿದ ಅವರು ಬಹು ದಿನಗಳಿಂದ ಬೇಡಿಕೆ ಇದ್ದ ರಾಯಚೂರು ಲಿಫ್ಟ್ ಕಾಮಗಾರಿಯು ಸಾರ್ವಜನಿಕರಿಗೆ ಉಪಯೋಗಕ್ಕೆ ದೊರೆಯಲಿದೆ ಎಂದು ಭರವಸೆ ನೀಡಿದರು. ಇಂದು ರಾಯಚೂರು ರೈಲ್ವೆ ನಿಲ್ದಾಣದಲ್ಲಿ ಲಿಫ್ಟ್ ಅಳವಡಿಕೆ ಕಾಮಗಾರಿ ಪೂರ್ಣಗೊಂಡು ಶೀಘ್ರವಾಗಿ ಸಂಸದರಿಂದ ಉದ್ಘಾಟನೆಗೊಳ್ಳಲಿದೆ. ರಾಯಚೂರು ರೈಲ್ವೆ ನಿಲ್ದಾಣದಿಂದ ಯರಮಸರ್ ಗೆಹೋಗ ರಾಯಚೂರು ರೈಲ್ವೆ ನಿಲ್ದಾಣದಿಂದ ಯರಮಸ್ಗೆ ಗೂಡ್ಸ್ ಶೆಡ್ ಸ್ಥಳಾಂತರ ಕಾಮಗಾರಿಯ ಎಸ್ಟಿಮೇಟ್ ಗುಂತಕಲ್ ರೈಲ್ವೆ ಡಿಆರ್ಎಂ ಇರಿಂದ ಕೇಂದ್ರ ರೈಲ್ವೆ ಬೋರ್ಡ್ಗೆ ಸಲ್ಲಿಕೆಯಾಗಿದ್ದು ಶೀಘ್ರವಾಗಿ ಅನುಮೋದನೆ ಸಿಗಲಿ ಎಂದರು. ಯಾದಗಿರಿ ರೈಲ್ವೆ ಗೂಡ್ಸ್ ಶೆಡ್ ಕಾಮಗಾರಿ ಅಂದಾಜು ಪತ್ರಿಕೆ ಸಲ್ಲಿಕೆಯಾಗಿದ್ದು ಅದು ಸಹ ಅನುಮೋದನೆಯ ನಂತರ ಕಾಮಗಾರಿ ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಲಾಗುತ್ತದೆ ಎಂದು ಬಾಬುರಾವ್ ಅವರು ತಿಳಿಸಿದರು. ಲಿಫ್ಟ್ ಬಗ್ಗೆ ಬಹಳ ದಿನದಿಂದ ಜನರದ್ದು ಬಹಳ ಬೇಡಿಕೆ ಇತ್ತು ಸರ್, ರೈಲ್ವೆ ಸ್ಟೇಷನ್ದಲ್ಲಿ ಲಿಫ್ಟ್ ಇಲ್ಲ, ನಮ್ಗೆ ಭಾಳ ತೊಂದರೆ ಆಗ್ತದೆ ಅಂತೇಳಿ. ಫಿಸಿಕಲಿ ಹ್ಯಾಂಡಿಕ್ಯಾಪು ಮತ್ತು ಸೀನಿಯರ್ ಸಿಟಿಸನ್ವರಿಗೆ ಸೆಕೆಂಡ್ ಆ್ಯಂಡ್ ಥರ್ಡ್ ಪ್ಲಾಟ್ಫಾರ್ಮ್ ಹೋಗಂದ್ರೆ ಭಾಳ ತೊಂದರೆ ಇತ್ತು. ಆ ಜನರು ಹೇಳಿದ ಸಲಗೆ ನಾವು ರಾಜ ಅಮರೇಶ್ವರ್ ನಾಯ್ಕ ಸಾಹೇಬರು, ನಮ್ಮ ಎಂ ಪಿ ರಾಯಚೂರು, ಮತ್ತು ನಾನು ಬೋರ್ಡ್ ಆಫ್ ಡೈರೆಕ್ಟರ್ ಇರೋ ಕಾರಣಕ್ಕ ನಾವೊಂದು ಜನರಲ್ ಮ್ಯಾನೇಜರ್ಗೆ ಮತ್ತು ಕನ್ಸಲ್ಟ್ ಅಶ್ವಿನ್ ವೇಷನ್ ಸರ್ಗೆ ಒಂದು ಗಮನ ಕೊಟ್ಟಿದ್ದೆವು ಸ್ವಲ್ಪ ದಿನ ಕೆಳಗಡೆ. ಅದರ ಪ್ರಕಾರ ನಾವು ಇವತ್ತು ಲಿಫ್ಟ್ ಎರಡೂ ಲಿಫ್ಟ್ಗಳನ್ನು ರೆಡಿಯಾಗಿದೆ. ನಂಬರ್ ಒನ್ ಪ್ಲಾಟ್ಫಾರ್ಮ್ದಲ್ಲಿ ಒಂದು, ಮತ್ತು ನಂಬರ್ ಟೂ ಆ್ಯಂಡ್ ತ್ರೀ ಪ್ಲಾಟ್ಫಾರ್ಮ್ದಲ್ಲಿ ಒಂದು. ಸೊ ಈ ಜನರ ಬೇಡಿಕೆ ನಾವು ಏನು ಆಶ್ವಾಸನೆ ಕೊಟ್ಟಿದ್ದೀವಿ ಜನರ ಮುಂದೆ, ನಾವು ಎಂ ಪಿ ಸಾರ್ ಆಗಲಿ ನಾನಾಗಲಿ, ನಾವು ಇವತ್ತಿನ ದಿವಸ ನಾವು ಎರಡೂ ಲಿಫ್ಟ್ಗಳನ್ನು ಈಡೇರಿಸಿದ್ವಿ. ಜನರಿಗೆ ಇದು ಭಾಳ ಅನುಕೂಲ ಆಗ್ತದೆ. ಬರೋ ಇನ್ನೊಂದು 10-15 ಡೇಸ್ದಲ್ಲಿ ಇದು ಓಪನಿಂಗ್ ಮಾಡ್ತೀವಿ. ರಾಜ ಅಮರೇಶ್ವರ್ ನಾಯ್ಕ ಸಾಹೇಬ್ರೆ ಇದನ್ನು ನಾವು ಓಪನಿಂಗ್ ಮಾಡ್ತಾರೆ. ಅವರು ಕಮಿಟಿ ಮಿನಿಸ್ಟರ್ ಆಫ್ ಹೋಮ್ ಅಫೇರ್ಸ್ ಕಡೆಯಿಂದ ಸ್ವಲ್ಪ ಔಟ್ ಆಫ್ ಸ್ಟೇಷನ್ ಇದ್ದಾರೆ. ಆ ಕಮಿಟಿ ಮುಖಾಂತರ ಅವರು ಟೂರ್ ಹೋಗಿದ್ದಾರೆ. ಅವ್ರು ಬಂದ ತಕ್ಷಣ ಈ ಲಿಫ್ಟ್ ಎರಡು ಲಿಫ್ಟ್ ಓಪನ್ ಆಗ್ತಾವೆ. ಈ ಸಂದರ್ಭದಲ್ಲಿ ಜನರು ಇದನ್ನು ನಾವು ಏನು ಮಾತು ಕೊಟ್ಟಿದ್ವಿ ಆ ಮಾತಿನ ಪ್ರಕಾರ ನಾವು ಈಡೇರಿಸಿದ್ವಿ.